ಧನ್ಯವಾದಗಳು ಪ್ರೊಫೆಸರ್ ಅಮಲ್ ಪ್ರಾಣಿ ಸರ್ ಅವರಿಗೆ. ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಬಜರಂಗನಗರ ಜಿಲ್ಲಾ ಸಂಚಾಲಕರಾದ ಪುನೀತ್ ಕಪ್ಪ ಅವರು. ಅಂಚಿನ ದುಸ್ತ ಹಾಸಿಲ್ ಕೈಪಾಡಚ್ಚು, ಅಂಚಿನ ದುಸ್ತ ಹಾಸಿಲ್ ಕೈಪಾಡಚ್ಚು. ಮೊದಲು ಕರ್ನಾಟಕ ರಾಜ್ಯದ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಎಂಎಲ್ಎ ನಕಲು ಜಯವಾಗಿ ಉನ್ನಾದಿ ಬರವಣಿಗೆ ಕಾರಣ ಈ ಸೇರ್ತಿನ ಬಜರಂಗ ದಳ ಕಾರ್ಯಕರ್ತರನ್ನ ಆ ತಾಕತ್ತದೆ. ಮುಖ್ಯಮಂತ್ರಿ ನಮಾಜ್ ಮಂಟೇರ್ನ ಶನಿವಾರದ ದಿನ ಗುಡ್ಲಾಡಿತ್ತಿನ ಪೂರ ಹನುಮಾನ್ ದೇವಸ್ಥಾನದ ಎದುರು ಹನುಮಾನ್ ಚಾಲೀಸ ಪಟ ಹನುಮಾನ್ ಬಂದು ಪದ್ಮರಾಮಜಿ ಬಜರಂಗ ದಳ ನಿರ್ಧಾರ ಮಾಡ್ಕೊಂಡು ಪೊಲೀಸ್ ಇಲಾಖೆ ಅದಕ್ಕು ಜಿಲ್ಲಾಡಳಿತ ಅದಕ್ಕು ಇತ್ತನೇ ಏಕಮಿತ್ತ ಆಕ್ಷನ್ ದೆಪ್ಪುಲೆ ಶುಕ್ರವಾರ ನೆನಪು ದಾದ ರೋಡ್ ಬ್ಲಾಕ್ ಆಪುನ ಅಯ್ಯ ಉಂತಲೇ ಇಜಿನ ದುಮ್ಮದ ದಿನತೆ ಬಜರಂಗ ದಳ ಪ್ರತಿ ಹಿಂದೂ ದೇವಸ್ಥಾನದ ಎದುರು ಹನುಮಂತ ದೇವಸ್ಥಾನ ಎದುರು ಹನುಮಾನ್ ಚಾಲೀಸ ಪಠನ ಹಾಕೋಣ. ಮುಂದಕ್ಕೆ ಸೇರಿರ್ತಕ್ಕಂಥ ಶ್ರದ್ಧೆಯ ತಾಯಂದಿರೆ, ಸಜ್ಜನ ಬಂಧುಗಳೇ, ಹಿಂದೂ ಸಮಾಜಕ್ಕೆ ಅನ್ಯಾಯ ಆದಾಗ, ಹಿಂದೂ ಸಮಾಜಕ್ಕೆ ನೋವಾದಾಗ ಭಾವನೆಗಳ ಮೇಲೆ ಚೆಲ್ಲಾಟ ನಡೀತಾ ಇದೆ, ಹಿಂದೂಗಳ ನಂಬಿಕೆಗಳ ಮೇಲೆ ಆಘಾತ ಆಗ್ತಾ ಇದೆ, ಇದನ್ನು ತಡಿಬೇಕು ಅಂತ ಇದ್ರೆ ಜಾಗೃತ ಹಿಂದೂ ಸಮಾಜವನ್ನ ನಿರ್ಮಾಣ ಮಾಡಬೇಕು. ಅದಕ್ಕೋಸ್ಕರ ಇವತ್ತಿನ ಹೋರಾಟ, ಅದಕ್ಕೋಸ್ಕರ ಇವತ್ತಿನ ಹೋರಾಟ ಆಗ್ತಾ ಇದೆ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಮಾನವೀಯ ಧರ್ಮವನ್ನ ಜಗತ್ತಿಗೆ ಸಾರಿ ಹೇಳ್ತಾ ಇರ್ತಕ್ಕಂಥ ಧರ್ಮ ಇದ್ರೆ ಅದು ಹಿಂದೂ ಧರ್ಮ. ಇದ್ರ ಬಗ್ಗೆ ನಾನು ನನ್ನ ಒಪ್ಕೊಳ್ಳೋರು, ಈ ದೇಶದ ಸಂವಿಧಾನವನ್ನ ಒಪ್ಕೊಳ್ಳೋರು, ಅದಕ್ಕೇನು ಅಡ್ಡಿ ಇಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನ ಆಕ್ರಮಣಗಳು, ನಿರಂತರವಾಗಿರ್ತಕ್ಕಂಥ ಆಕ್ರಮಣಗಳು ನಡೀತಾ ಇರ್ತಕ್ಕಂಥ ಸಂದರ್ಭ, ನಮ್ಮ ಭಾವನೆಗಳ ಮೇಲೆ ಆಕ್ರಮಣ ಆಗ್ತಾ ಇರ್ತಕ್ಕಂಥ ಸಂದರ್ಭ, ಈ ದೇಶದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳು ಯಾವ ರೀತಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂ ಧರ್ಮವನ್ನ ಅನುಯಾಯಿಗಳಾಗಿರ್ತಕ್ಕಂಥ, ಹಿಂದೂ ಧರ್ಮವನ್ನ ಆಚರಣೆ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಸನಾತನ ಸಂಸ್ಕೃತಿ, ಸನಾತನ ಸಂಸ್ಕಾರ ಆಧಾರದ ಮೇಲೆ ಜೀವನ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಜನಗಳು ನಾವು ಬದುಕ್ತಾ ಇದ್ದೇವೆ.